ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆಯಾದ ತುಕೋಟಿನ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ವತಿಯಿಂದ ಅಂಬಿಕಾ ರೋಡು ಗಟ್ಟಿ ಸಮಾಜ ಭವನದಲ್ಲಿ ಆದಿತ್ಯವಾರ ಸುಗಿತ್ ನಲಿಪುಗ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಸೇರಿದಂತೆ ತ್ರಿವಳಿ ಜಿಲ್ಲಾ ಮಟ್ಟದ ಕುಣಿತ ಭಜನಾ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿದ ಪರಮ ಪೂಜ್ಯ ಒಡಿಯೂರು ಶ್ರೀಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ಅವರು ಸಾಯಿಬಾಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನೋಂದಾತ ನುಗತದಂತೆ ಬಾರದಾತ ಬಗತೆ ಬರದಲಕ ಕಾಪುದೀದ ಕಾತೊಂದು ಬತ್ತು ನಚ್ಚಿನ ತುಳುವನಾಡದ ಮಣ್ಣದ ಮಾತ ದೇವದೇವರಿಗಳ ನೀಟಪ್ಪ ಅಡ್ಡಬರನು ಪಾದ ಪುಟ್ಟಿಯೊಂದು ಇದ ಕಾರ್ಯಕ್ರಮದ ಸಾಯಿ ಪರಿವಾರ ಟ್ರಸ್ಟ್ದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾಯಿನಚಿನ ಸಾಯಿ ಪರಿವಾರ ಟ್ರಸ್ಟ್ದ ಚೊಚ್ಚಲ ಕಾರ್ಯಕ್ರಮ ಸುಗೀತ ನಲಿಪುಗ ಕುಣಿತ ಭಜನಾ ಪಂಥದ ಯೋಜಿ ಕಾರ್ಯಕ್ರಮ ಬಡನ ಮಾತೆರ್ಲ ಸೇರೊಂದ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾಯಿ ಪರಿವಾರ ಟ್ರಸ್ಟ್ನ ಮಾರ್ಗದರ್ಶಕರಾದ ಸಾಹಿತಿ ಅರುಣ್ ಉಳ್ಳಾಲ್ ಅವರು ಈ ಸಂದರ್ಭ ತಮ್ಮ ಗುರುಗಳಾದ ಜನಪದ ವಿದ್ವಾಂಸ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರನ್ನು ನೆನಪಿಸಿಕೊಂಡರು. ಯೂಟ್ಯೂಬ್ ದಿಂಜ ವ್ಯೂ ಆಪುನ ವಿಡಿಯೋ ಕುಣಿತ ಭಜನ ವಿಡಿಯೋ ಹೊಂಜಿ ಏತು ಸುಲಕ್ಷಣ ತುಳೆವು ಕುಣಿತ ಭಜನ ವಿಡಿಯೋ ಹೊಂಜಿ ದಿಂಜ ಜನಕಲ್ಲ ಆಧುನಿಕತೆ ಡಿತ್ತಿನಕಲ್ಲ ನಮ್ಮಂಜಿ ಟೀಮ್ ಕಟ್ಟುಗ ನಮ್ಮಂಜಿ ಸೇರುಗ ಇಂಚಿನ ಪಾತೆರೋದಂಚಿ ಬರೋದಿಲ್ಲ ಇಂದಕ್ಕೆ ಒಂಜಿ ಕಾರಣ ಸ್ಪಷ್ಟವಾದಿ ಅನ್ನು ಪನ್ಪೆ ಭಜನಾ ತಂಡ ಭಜನಾ ಮಂಡಳಿ ಭಜನಾ ಸಂಕೀರ್ತನೆ ಭಜನಾ ಪರಿಷತ್ತು ಧರ್ಮಸ್ಥಳ ಕಮ್ಮಟ ಇಂದೆ ಪ್ರಭಾವ ಖಂಡಿತೊಂಡು ಒಡಿಯೂರುಲ ಕಂತಿನ ಕ್ಷೇತ್ರೋಡ ಆಪುನ ಭಜನದ ಪ್ರೇರಣೆ ಉಂಡು ಸತ್ಯ ಆಯ್ತಾ. ಒಟ್ಟಿಗೆ ದಿಂಜ ಕುಣಿತ ಭಜನಾ ತಂಡನ ಕಟ್ಟೊಂದಿನವು ಸ್ಪರ್ಧೆದ ಕಾರಣ ಕಟ್ಟೊಂದಿನ ತಂಡ ಮುಂದುವರಿದು ಸಾಮಾಜಿಕ ಪರಿವರ್ತನೆ ಕಾರಣ ಎಂಕಲ ಉದ್ದೇಶ ಐತೆ ಅಂಚ ಅದು ಇಂದು ಬದಲಾವಣೆಗೆ ಕಾರಣ ಅವಡು ಧಾರ್ಮಿಕತೆಗೆ ಗಟ್ಟಿ ತನ್ನ ಕೊರೋಡು ಪನಪನ ಉದ್ದೇಶವು ಮಲ್ತಿನಂಚಿನ ಕುಣಿತ ಭಜನಾ ಸ್ಪರ್ಧೆ ಇಂದು ಆರೋಗ್ಯಕರವಾಯಿನಂಚಿನ ಸ್ಪರ್ಧೆ ಪ್ರಾಮಾಣಿಕವಾಯಿನಂಚಿನ ಸ್ಪರ್ಧೆ ಬೊಕ್ಕ ಒಂಜಿ ಎಡ್ಡೆ ತೀರ್ಪುದ ಮುಖೇನ ನನಲಾತು ಭಜನಾ ಪ್ರೇರಣೆ ಕೊರಪುನಂಚಿನ ಸ್ಪರ್ಧೆ. ಈ ಸ್ಪರ್ಧೆಗೆ ದೀತಿನ ಪುದರನಿ ಕಲಿತು ಯಾರು ಏರಣ್ಣ ಮೇಲ್ನೋಟಗು ತೊಗೊಂಡೆ ಇಂದು ತುಳು ಭಜನಾ ಸ್ಪರ್ಧೆನ ದಾನು ಒಂದು ಎಣ್ಣೋಳು. ಇದಕ್ಕೆ ಕಾರಣ ಉಂಡು ಭಾರಿ ಸ್ಪಷ್ಟ ಕಾರಣದಾದ ಪಂಡ ಈ ಸುಗಿತ ನಲಿಪುಗ ಪನಪುನ ಗೀತೆದ ಮುಖೇನ ಆ ಕಾನ್ಸೆಪ್ಟ್ ದಾದ ಉಂಡು ಆ ಪರಿಕಲ್ಪನೆಯನ್ನು ಮೂಲ ಜಗಜ್ಜಾಹಿರು ಮಂತಿನಾರು ಗುರುಕುಲಾಯಿನ ಡಾಕ್ಟರ್ ಅಮೃತ ಸೋಮೇಶ್ವರರು. ಆರ್ನ ಸುಗಿತ ನಲಿಪುಗ ನಮ್ಮ ಸುಗಿತ ನಲಿಪುಗ ಕಡಲ ಪುಡೆಟ ಒಡಿಪುಡುಪು ಸ್ವಾಮಿ ಕೃಷ್ಣನ್ ಈ ಕೀರ್ತನ ನಮಗೆ ಗೊತ್ತುಂಡು ಆ ಇಡೀ ಸುಗಿತ ನಲಿಪುಗ ಪನ್ನ ರಪ್ಪ ಅಮೃತ ಸೋಮೇಶ್ವರರು ತೋಜಿದ ಬರ್ಪೇರು. ಈ ಸ್ಪರ್ಧೆನು ಎಂಕಲ ಸಂಪೂರ್ಣವಾದ ಇಂಚಪ್ಪ ಅಗತ್ತಿನ ಈ ಮಣ್ಣದ ಅಭಿಮಾನ ಯಕ್ಷ ಕವಿರತ್ನ ಡಾಕ್ಟರ್ ಅಮೃತ ಸೋಮೇಶ್ವರರಿಗೆ ಅರ್ಪಣೆ ಮಲ್ತೊಂದುಲ್ಲ. ಈ ಇಡೀ ಕಲ್ಪನೆ ಅವು ಆರ್ನ ತುಳು ಒಂಜಿ ಚಿಂತನೆದ ಮುಖೇನ ಅಂಚಾದ ಅಮೃತ ಸೋಮೇಶ್ವರರನ್ನ ನೆಂಪುಡು ಮಲ್ಪುನಂಚಿನ ಆರ್ನ ಮಣ್ಣಿಡು ಈ ಭಾಗ ಸೋಮೇಶ್ವರಗೆ ಸೇರುಣ್ಣು ಆರ್ನ ಮಣ್ಣಿಡು ಮಲ್ಪುನಂಚಿನ ಗೌರವಪೂರ್ವಕವಾಯಿನ ಸ್ಪರ್ಧೆ. ನಂತರ ಆಶೀರ್ವಚನವಿತ್ತ ಒಡಿಯೂರು ಗುರುದೇವ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ನಮ್ಮ ಮಣ್ಣಿನ ಶಕ್ತಿಯೋ ಏನೋ ಎಲ್ಲೆಡೆಯೂ ಭಜನೆಯಿಂದ ಧರ್ಮ ಜಾಗೃತಿಯ ಕಾರ್ಯ ನಡೆಯುತ್ತಿದೆ ಕುಣಿತ ಭಜನೆಯ ಮೂಲಕ ಬ್ರೇಕ್ ಡ್ಯಾನ್ಸ್ಗಳಿಗೆ ಬ್ರೇಕ್ ಬಿದ್ದಿದೆ ಎಂದರು. ಮನ ಶುದ್ಧ ದಾಂತಿನಾಯಗ ಮಂತ್ರದ ಫಲದಾದ ಮೇ ಶುದ್ಧ ದಾಂತಿನಾಯಗ ತೀರ್ಥದ ಫಲದಾದ ಮೀದು ಫಲದಾದ ಮೀನು ಮೊದಲೆದ ಲೆಕ್ಕ ಇತ್ತೊಂದು ಫಲದಾದ ಶ್ರೀ ಶೈಲದ ಕಕ್ಕೆದ ಲೆಕ್ಕ ಪಿದೈ ಮೀದು ಉಲೈ ಮೀ ಅಂದಿನಾಯನು ತೂದು ಆಚಿರುಡು ತೆಲಿತೊಂದಿತ್ತೆ ಪುರಂದರ ವಿಠಲೆ ಎಂದು ಪಂಡೊಂದು ಸೇನಂಚನ ಮಾತ್ರೆಗಳ ದೇವರೆಡ್ಡೆಪ್ಪು ದೀಪಾವಳಿ. ಈ ಬಾಗಡು ಭಜನದ ಮೂಲಕ ಒಂಜಿ ಜಾಗೃತಿ ಆಪನೊಂಜಿ ಕಾರ್ಯ ಆವೊಂದುಂಡು. ಮುಖ್ಯವಾದ ಉಳ್ಳಾಳುಡು ಉಳ್ಳಾಳ್ತಿ ಒರ್ತಿ ಉಳ್ಳಲು ಉಳ್ಳಾಯವರಿ ಉಳ್ಳೆನಿಪಿನ ನೆನ್ಪುಡು ಬದುಕಿನ ಪ್ರಯತ್ನ ಮಾಡ್ತಂದ ಖಂಡಿತ ನಮ್ಮನ್ನು ಎಡ್ಡೆಪ್ಪದಂಚಿ ಕೊಣಪುಣ ರಡ್ಡು ಪಾತ್ರ ಇಜ್ಜೆ ಎಂದು ಪಂಡೊಂದು ಭಜನೆ ಎನಿಪಿನೋ ಧರ್ಮ ಶಿಕ್ಷಣದ ಒಂಜಿ ಪಠ್ಯ ಧರ್ಮ ಶಿಕ್ಷಣದ ಪಠ್ಯವು ಅಂದ್ಕೊಂಡು ಈ ಭಜನೆ ಐಟ್ ಅಂಚಿನ ಸಾಹಿತ್ಯಗಳುಂಡು. ಭಜನೆಯಿಂದ ಭವಸಾಗರವನ್ನು ದಾಟಬಹುದು ಅಂತು ಭಜನೆ ನಿಪಿನವು ಒಂಜಿ ಸೇತು ಇತ್ತಲಕ್ಕ ಈ ಎರಡು ದಾಯರಿಗೆ ಕಡಪೆರಿತ್ತನಂಚಿನ ಒಂಜಿ ಸೇತು ಇತ್ತಲಕ್ಕ ಭಜನೆ ಅಂತ
ಇಹ ಪರದ ಒಂಜಿ ಸೇರುವಿಕೆಗೆ ಒಂಜಿ ವಿಷಯ ಉಂಡು ಒಂದಾಂಡ ಭಜನೆ ಇಂದ ನಮ್ಮ ಅಣ್ಣೆ ಒಂಜಾತ ವಿಷಯ ಪಂಡಿರುತ್ತೆ ಪಣ್ಣಾಗ ಭಜನೆ ಇಡ್ಲ ಸ್ಪರ್ಧೆ ಬೋಡ ಅಂತ ಅವು ಮಾತಿರನ ಮನಸ್ಸೆಲ್ಲ ಮೂಡ್ನವು ಸ್ಪರ್ಧೆ ಬೋಡ ಅಂತ ಸ್ಪರ್ಧೆ ನಿಜವಾದಲ್ಲ ಬೋಡ ಸ್ಪರ್ಧೆ ಭಜನೆದ ಸುತ್ ಭಜನೆ ಸ್ಪರ್ಧೆದ ಸುತ್ತು ಅತ್ತೆ ಹತ್ತಿ ಆಂಡ ದಾಯ ಮಲ್ಪ ಅಂದ್ಕೆಂಡ ಪತ್ತು ಜನಕ್ಕಡ ಒಂಜಾತ ಜಾಗೃತಿ ಮನ್ಪೇರ ಆಪುಣ ಅನ್ಪಿನ ಉದ್ದೇಶಡು ನೀನು ಜೋಡನೆ ಮಲ್ತೀರಂದು ಅಂತ ತಿಳಿಯೋನು ಪತ್ತು ಜನ ಜಾಗೃತಿ ಖಂಡಿತ ಮನ್ಪೊಳಿ ಈ ಮೂಲಕವಾದಿ ಭಜನೆದ ಭಜನೆಯ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಭಜನೆ ಅಂತ ಬಂಡ ಒಂಜಿ ಸಂಸ್ಕೃತಿ ಭಜನೆ ಅಂತ ಬಂಡ ಒಂಜಿ ಧರ್ಮ ಐಕೆ ದಾಲ ಸಂಶಯಗಳಿಜ್ಜಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಅಂತ ರಡ್ಡು ಮರ್ಗೆಲ್ಲುಂಡು ವ್ಯಾಸ ಸಾಹಿತ್ಯ ಒಂದೇ ಕ್ಲಿಷ್ಟ ಅಂಡಲ್ಲ ಜನಕ್ಕೆ ಮನಸ್ಸಿಗೆ ಒಪ್ಪಲೇಕ ಮನ್ಪಣ ಹೋಗುಂದ್ಕೆಂಡ ಭಜನೆ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು ಏತು ಲಾಯಕಡ ದಾಸಿಯರ ಪಂಡರು ಒಂಜಿಗೇರಿಟ್ಟು ಬಂಡದು ಬುಡಿಯ ಎಡ್ಡ ಸಂಗತಿಗಳು ಭಜನೆ ಉಂಡು ತೆರಿದ ಮಲ್ಪುಗ ಭಜನೆ ತೆರಿದ ಮಲ್ಪುಗ ಭಜನೆ ಅವಳ ಒಂಜಿ ರೀತಿಯ ತತ್ವ ಅಂದು ಪಂಡೊಂದು ದಾಸರೇ ಪದುಕುಳಿಡು ಮಾತೆ ಎಚ್ಚರ ಮಲ್ಪಣಂಚಿನ ಕಾರ್ಯ ಒಂದುಂಡು ಅಂಡ ನೆನೊಂಜಿ ವಿಷಯ ನಿಕ್ಲೆ ದುಂಬುದೀಪೆ ಅಸ್ಪೃಶ್ಯತೆಯ ಘಾಟು ಭಜನೆಯಲ್ಲಿಲ್ಲ ಏರಿಗಲ ಮುಕ್ತವಾದ ಭಜನೆ ಮನ್ಪೊಳೆ ಈಗ ದಾಲ ಸಂಶಯಗಳಿಜ್ಜಿ ಸಹಿಷ್ಣುತೆ ಎಂದರೆ ಭಜನೆ ಭಜನೆ ಎಂದರೆ ಸಹಿಷ್ಣುತೆ ಆತೆತ್ ಸಾ ಬಾಳು ಎಲ್ಲ ಕೋರ್ಕೊಂಡು ಒಂದು ಆತ ಭಜನೆ ಅಂಚಿನ ಮಾತು ಅವ್ರಿಗೆ ದಕ್ಕಲ ಸೇರೊಂದು ಭಜನೆ ಉಣ್ಪೀರಿ ದುಮ್ಮತ ಇತ್ತು ಯಾವ ಭಜನೆ ದಕ್ಕಲಿ ಒಂದು ಆಟ ದಕ್ಕಲಿ ಇಂಚ ಒಂತ ಇಂಚ ತೋಚ್ಪೋಣೆ ಆಟ ದಕ್ಕಲಿ ಪಣಿತ ಅಂಚಿಂಚು ಉಳ್ಳಿರಂದ್ರೆ ಆಯ್ತು ಅರ್ಥವು ಕದಾಲ ಅಜ್ಜಿ ಅಂಡ ಇತ್ತೆ ಭಜನೆ ದಕ್ಕಳು ಆಟ ದಕ್ಕಳು ಇಂಚ ಬೈದನು ಮತ್ತು ಡಿಗ್ರಿ ಕಲ್ತಿನ ಜೋಕ್ಲು ಯಕ್ಷಗಾನಡು ಪಾತ್ರ ಅಂತ ಉಂದುಲ್ಲೇರಿ ಎಂಚ ಉಂಡು ತುಳೆ ನಿಕ್ಲಿ ಅಪ್ಪಗೆ ಏತು ಬಿಳಚಿಲ್ಲ ಆತನು ಭಜನೆ ಮನ್ಪಣಾಗ್ಲಿ ಡಿಗ್ರಿ ಮಂತನಾಗ್ಲಿ ಭಜನೆ ಈತೆತ್ ಈತು ಇನಿಪ್ರಾಣಿ ಉಂಟೆ ಭಜನೆ ಸಂಸ್ಕೃತಿ ಉಳಿತಿನೊಂದು ಪಂಡೊಂದು ಈ ಭಾಗಡು ಒಂದು ಎಡ್ಡೆ ಜಾಗೃತಿ ಆ ಒಂದುಂಡು ಇಂಚ ಸಂಸ್ಕೃತಿದ ಬಿತ್ತು ಬಿತ್ತನ ಕೆಲಸ ಅಲ್ಪ ಅಲ್ಪ ಆವಡೊಂದು ಈ ಸಂದರ್ಭಡು ಪಂಡೊಂದು ಒರಿಪುಗಿಂಚಿನ ಬಿತ್ತಲು ಬಿರುಕುಣಂಚಿನ ಅಗತ್ಯತೆ ಉಂಡು ಒಂದು ಪಂಡೊಂದು ಈ ಸಾಯಿ ಪರಿವಾರದಕ್ಕೆ ಹಿಂಗೆ ಬಾರಿ ಸಾಯಿ ಎಂದರೆ ತಾಯಿ ಎನ್ನುವ ಇನ್ನೊಂದು ಅರ್ಥವೂ ಇರುವುದು ತಾಯಿ ನಿಪಿನೊಂದು ಅರ್ಥಲ ನೆಕ್ಕೊಂಡು ತಾಯಿತ್ನಲ್ಪ ಶಾಯಿತ್ನಲ್ಪ ಮಾತೃತ್ವದ ಪ್ರೀತಿದ ವಿಶ್ವಾಸದ ಸೆಲೆಲ ಉಂಡು ಒಂದು ಪಂಡ ತಪ್ಪಾವಂದ ಇನ್ನು ಬುಳೆಪ ಒಂದು ಬರ್ಪಣ ಮಲ್ಲ ಬೇಲನಿಕ್ಲ ಮಲ್ ತೊಂದುಲ್ಲಾರಿ ಇಂಚಿನ ಕೊಂಜಿ ಮಲ್ಲ ಮಣೆ ಪಾಂಡ ಅಗತ್ಯತೆಲ್ಲ ಉಂಡು ಒಂದು ಬುಳೆಯೊಂದು ಬರಡೊಂದು ಈ ಸಂದರ್ಭಡು ದೇವರಡ ಪ್ರಾರ್ಥನೆ ಮಲ್ತೊಂದು. ಈ ವೇಳೆ ಹುಟ್ಟೂರಿನ ಅಶಕ್ತರಿಗೆ ಸದಾ ಸಹಾಯಹಸ್ತ ನೀಡುತ್ತಿರುವ ಸಾಯಿ ಪರಿವಾರ ಟ್ರಸ್ಟ್ನ ಮಹಾಪೋಷಕರಾದ ನಿವಾಸಿ ಭಾರತೀಯರಾದ ಪ್ರವೀಣ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಅವರನ್ನು ಗೌರವಿಸಲಾಯಿತು. ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಂಜಪ್ಪ ಕಾರ್ನವರ್, ಸಾಯಿ ಪರಿವಾರ ಟ್ರಸ್ಟ್ನ ಮಹಾಪೋಷಕರಾದ ಪ್ರವೀಣ್ ಶೆಟ್ಟಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕ್ಷೇತ್ರಾಧ್ಯಕ್ಷರಾದ ಜಗದೀಶ್ ಆಳ್ವ, ಪ್ರಮುಖರಾದ ಜಿತೇಂದ್ರ ಶೆಟ್ಟಿ, ಚಿರುಂಬ ಭಗವತಿ ಕ್ಷೇತ್ರದ ಆಡತ ಮುಕ್ತೇಸರಾದ ಗಂಗಾಧರ ಉಳ್ಳಾಲ್, ಮುಕ್ತೇಸರಾದ ಸುರೇಶ್ ಭಟ್ನಗರ, ಚಂದ್ರಹಾಸ್ ಉಳ್ಳಾಲ್, ಕಲ್ಲಾಪು ಬುರ್ದುಗೋಳಿ ಗುಳಿಗಜ್ಜ ಕ್ಷೇತ್ರದ ಉದ್ಭವ ಶಿಲೆಯಾದ ಕ್ಷೇತ್ರದ ಮಧ್ಯಸ್ಥರಾದ ದೇವದಾಸ್ ಕಾಯಂಗಳ, ಸಾಯಿ ಪರಿವಾರ ಟ್ರಸ್ಟ್ನ ಮಾರ್ಗದರ್ಶಕರಾದ ಚಂದ್ರಹಾಸ್ ಪಂಡಿತ ಹೌಸ್, ಸ್ಥಾಪಕ ಸದಸ್ಯರಾದ ಪುರುಷೋತ್ತಮ ಕಲ್ಲಾಪು, ಧಾರ್ಮಿಕ ಮುಖಂಡರಾದ ಕೃಷ್ಣ ಕುಂಜತ್ತೂರು, ತೀರ್ಪುಗಾರರಾದ ವೆಂಕಟೇಶ್ ರಾವ್, ಯೋಗೀಶ್ ನರಿಕೊಂಬು, ಸೋಮೇಶ್ವರ ಪುರಸಭಾ ಸದಸ್ಯರಾದ ದೀಪಕ್ ಪಿಲಾರ್, ಪ್ರಮುಖರಾದ ದಿವಾಕರ್ ಶೆಟ್ಟಿ, ಜಗದೀಶ್ ಕದ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಸಾಯಿ ಪರಿವಾರ ಟ್ರಸ್ಟ್ನ ಮಾರ್ಗದರ್ಶಕರಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಸ್ವಾಗತಿಸಿದರು. ಟ್ರಸ್ಟ್ನ ಸ್ಥಾಪಕ ಸದಸ್ಯರಾದ ಪ್ರವೀಣ್ ಎಸ್ ಕುಂಪಲ ಕಾರ್ಯಕ್ರಮ ನಿರೂಪಿಸಿದರು. ನಂತರ ಕುಣಿತ ಭಜನೆ ಸ್ಪರ್ಧೆ ನಡೆಯಿತು. Oh.
ಅಭ್ಯರ್ಥಿಗಳು ಭಜನಾ ಭಕ್ತರು ಅದ್ರ ಮುನ್ನೆಲೆ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ತುಳುನಾಡಿನ ಒಂದು ವಿಶೇಷವಾಗಿ ಉಳ್ಳಾಳದಲ್ಲಿ ಇರುವಂಥ ಹಬ್ಬರಿದಿನಗಳಲ್ಲಿ ಮಾಡುವಂಥ ಒಂದಿದು ಭಾಳ ಚೆನ್ನಾಗಿತ್ತು. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಭಕ್ತಿ ಈ ಭಜನಾ ಕಾರ್ಯಕ್ರಮದ ಇನ್ನೂ ಹೆಚ್ಚಿನ ಒಂದು ಸಾಂಪ್ರದಾಯ, ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ನಮ್ಮ ಪುರಂದಾಸರಾಗ್ಬೋದು, ಕನಕದಾಸರಾಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ಇವರೆಲ್ಲ ಈ ಜ್ಞಾನ ಮಾರ್ಗ ಕರ್ಮ ಮಾರ್ಗಕ್ಕಿಂತ ಈ ಭಕ್ತಿ ಮಾರ್ಗವನ್ನು ಕಂಡಿಡಿದ್ದು ಭಜನದಲ್ಲಿ. ಏಕೆಂದರೆ ಭಜನೆಯನ್ನ ಮಾಡ್ಕೊಂಡು ಮೂಲಕ ದೇವರನ್ನ ಕಾಣ್ತಿದ್ದು ಅಂತ ನಾವಾದರೂ ತಿಳ್ಕೊಂಡಿದ್ದೀವಿ. ಹಾಗೆ ನಾನು ಸೂಕ್ಷ್ಮವಾಗಿ ನೋಡಿದೆ, ಭಜನೆ ಕುಣಿತ ಭಜನೆ ಮತ್ತು ನಾವು ನಮ್ಮ ಕಡೆ ಶ್ರೀರಾಮ ಭಜನೆ ಪ್ರತಿ ಶ್ರೀರಾಮ ಉತ್ಸವ ದಿವಸ ಮತ್ತು ಅಯ್ಯಪ್ಪ ಸ್ವಾಮಿ ಕಡೆ ಹೋಗ್ತೀವಿ, ನಾವು ಭಜನೆಗಳು ಮಾಡ್ತೀವಿ ನಮ್ಮ ಭಾಗದಲ್ಲಿ, ಅದು ಕುಳಿತು ಮಾಡುವಂಥ ಭಜನೆ ಅದು. ನಿಮ್ಮ ಊರಲ್ಲಿ ವಿಶೇಷವಾಗಿ ಕುಣಿತ ಭಜನೆ ನಾನು ನೋಡ್ತಾ ಇದ್ದೀನಿ. ನಮ್ಮ ಕಡೆ ಕುಣಿತ ಭಜನೆ ಇಲ್ಲ, ಕುಳಿತು ಮಾಡುವಂಥ ಭಜನೆ, ಅಯ್ಯಪ್ಪ ಸ್ವಾಮಿ ಭಜನೆ ಆಗ್ಬೋದು, ರಾಮ ಭಜನೆ ಮಾಡುವಂಥದ್ದು, ಕುಳಿತುಕೊಂಡು ಏನು ಇದು ಅದೇನಂತಾರೆ ಅದಕ್ಕೆ, ಅದನ್ನು ಮಾಡ್ಕೊಂಡು ಮಾಡುವಂಥದ್ದು ಇದೆ. ನಾವು ಆ ಭಜನೆ ಮಾಡೋ ಸಂದರ್ಭದಲ್ಲಿ ನೋಡಿ, ಭಕ್ತಿ ದೇವರನ್ನು ನಾವು ಖಂಡಿತ ನಮ್ಮ ಹತ್ರಕ್ಕೆ ಬರೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೋತೀವಿ. ಭಜನೆಯಲ್ಲಿರೋ ಶಕ್ತಿ ಇನ್ನು ಎಲ್ಲಿವಿಲ್ಲ, ಎಲ್ಲಾನು ಮೀರಿ ಭಜನೆ ಅತ್ಯಂತ ಶ್ರೇಷ್ಠವಾದಂಥದ್ದು, ದೇವರನ್ನು ಕಾಣುವಂಥದ್ದು. ಸುರುಕಾದ ಅಟ್ಟಣೆ ಮತ್ತಿನಂಚಿನ ತ್ರಿವಳಿ ಜಿಲ್ಲಾ ಮಟ್ಟದ ಸುಗೀತ ನಲಿಪುಗ ಪನ್ಪುನ ನಲಿಕೆದ ಪಂತಡು ರಡ್ಡೆ ಸಾರತ್ತ 24ನೇ ಸಾಲಡಿ ಇನಾಮುಗೆಂದಿನಂಚಿನ ಸಮಗ್ರವಾಯಿನ ಸರ್ವ ಪ್ರಶಸ್ತಿನುಗೆಂದಿನ ತಂಡ ಸುರುತ್ತ ಇನಾಮುಗೆಂದಿನ ತಂಡ ನನ್ನ ಬಾಕಿದ ಬರ್ ಬರಡು 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 ಏರಾದುಪ್ಪು ಬೇತೆ ನಮ್ಮವತ್ತು ಅವ್ಳು ಇರುವೆರಡು ಜನ ಕುಲ್ದೇರು ಅಕಲು ಕೊರನಂಚಿನ ಪ್ರಾಮಾಣಿಕ ತೀರ್ಪು, ಎದೆ ಮುಟ್ಟುವುದು ಕೊರನಂಚಿನ ತೀರ್ಪು ಮುಗಲು ಎಂಗಲು ಕೈ ಸಾಗವು ನಿ ಮಾತ್ರ ನಂದ ಗೋಕುಲ ತಂಡ ಬಾಲ ವಿಕಾಸ ಭಜನ